ಒಂದು ಪ್ರದೇಶ. ಅಲ್ಲಿ ಅದ್ರ ಸೌಂದರ್ಯವನ್ನು ನೋಡಬೇಕು, ಧೂಳಿನ ನೋಡಬೇಕು ಸೌಂದರ್ಯವನ್ನು. ಹೂವನ್ನು ನಾವು ಗಿಡದಲ್ಲಿ ನೋಡಿ ಸುಂದರ ಸಂತೋಷ ಪಡಬೇಕು. ಏನೋ ಒಂದು ಯಾವುದು ಕಿತ್ಕೊಂಡು ತಿರುಗಿ ಹಚ್ಚಬೇಕು, ವಿನಃ ಗಿಡನ ಕಿತ್ಕೊಂಡು ಹೋಗುವಂಥ ಪ್ರಸಂಗ ಮಾಡೋದು ಹೋಗಬಾರ್ದು. ಹಂಗಾದಾಗಿದೆ ಇವತ್ತು ಆ ಸೌಂದರ್ಯ ತೆಗಿಲಿಕ್ಕೆ ಹೋಗಿ ಆ ಜೋಶಿ ಮಠ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲೆಲ್ಲನೂ ದಾರಿ ಮಾಡಿ ದಾರಿ ಕಲ್ಲು ಟನಲ್ಗಳನ್ನು ಮಾಡಿದಾರೆ ಕಾಡಿನೊಳಗೆ. ಆ ಟನಲ್ ಒಳಗಿಂದ ಭೂಮಿ ಕುಸಿದಕ್ಕೆ ಬಿತ್ತು ಹೋದ ಕಾರಣ ಇವತ್ತು ಆಗ್ತಾ ಇದ್ದ. ಸೊ ಅವರಾರು ಟನ್ಗಳ ಮ್ಯಾಲೆ ಇದ್ದ ಕೆಳಗೆ ಎಂಥ ಸಿಮೆಂಟ್ ಹಾಕಿ ಕೆಲವು ಟನಲ್ ಮಾಡಿದ್ರು ಇದ್ದ ಕುಸಿತದ್ರಿ ಅದು ಭಾರಕ್ಕೆ. ಹೀಗಾಗಿ ಅಲ್ಲಿ ಕಾಲು ಕುಸಿತಾ ಇದ್ದಾವೆ. ಇಲ್ಲಿ ನಮ್ಮ ಇದು ಇಲ್ಲಿ ಬಂದ ಮಲೆನಾಡಕ್ಕೆ ಕುಸಿತಾ ಇದ್ದಾವೆ. ಇಲ್ಲಿ ನಮ್ಮ ಏನಪ್ಪ ಅಂತ ಅದರಲ್ಲೂ ವಿಶೇಷವಾಗಿ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡಗಳಲ್ಲಿ ಇಲ್ಲೂ ಸಹಿತ ಭೂಮಿ ಕುಸಿತಾ ಇದ್ದಾವೆ. ಮುಂದೆ ಅದೇ ರೀತಿಯಾಗಿ ಕೊಡಗು, ಕೊಡಗಂತೂ ಇವತ್ತು ಯಾವ ಹಂತಕ್ಕೆ ಬಂದಿತ್ತದಪ್ಪ ಅಂದ್ರೆ ಅಲ್ಲಿ ಹೋಗಿ ಮನೆ ಮಾಡೋದನ್ನು ಅಂಚಿಗೆ ಬರ್ತಾ ಇದೆ. ಕಾಡಿಗೆ ಹೋಗಿ ಮನೆ ಮಾಡೋದಪ್ಪ ಅಂತ ಇವತ್ತು ಉತ್ತರ ಕನ್ನಡದಲ್ಲೂ ಅದ ಪರಿಸ್ಥಿತಿ ಅದ, ದಕ್ಷಿಣ ಕನ್ನಡದಲ್ಲೂ ಅದ ಪರಿಸ್ಥಿತಿ ಅದ, ಮಂಗಳೂರು ಏರಿಯಾದಲ್ಲೂ ಹಾಗೆ ಅದ, ಈ ಗೋಕಾಕದಲ್ಲೂ ಅದ ಪರಿಸ್ಥಿತಿ ಬಂದಂಗೆ ಆಗ್ಯದ. ಯಾಕಪ್ಪ ಅಂತಂದ್ರೆ ನೀರನ್ನ ನಾವು ಹಿಡಿದಿಟ್ಟಿರ್ತೀವಿ, ಏಕಾಗಿ ಅದು ಬಿಟ್ಟಿವಪ್ಪ ಅಂತಂದ್ರೆ ಸಹಜವಾಗಿ ಅದು ಅಪಾಯ ಮಾಡೇ ಮಾಡ್ತದೆ. ಅದ್ರ ಜೊತೆಗೆ ನಾವು ನದಿ ದಂಡೆಗಳಿರೋರು ಅಂತೀವಿ, ವಿಶೇಷವಾಗಿ ನಾವು ಭಾಳ ಎಚ್ಚರ ಇರಬೇಕಾಗ್ತದೆ. ನಮ್ಮಲ್ಲಿ ವಿಷಯ ಎಚ್ಚರ ಇಲ್ಲ ಜನರಿಗೆ, ಅದ್ರಲ್ಲಿ ಪ್ರೀತಿ ಅಂತ ನಾವು ಇಲ್ಲೇ ಇರ್ತೀವಪ್ಪ. ಅನೇಕ ಕೆಲವೊಂದು ದುಡ್ಡು ಬಂದವ್ರು ಇಲ್ಲಂತಲ್ಲ, ಎಲ್ಲರೂ ಪೂರ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಮನೆಗಳು ಆಗಿದ್ದವು, ಭಾಳ ಸುಂದರವಾದ ಮನೆ ಕಟ್ಕೊಂಡಿದ್ದಾರೆ. ಪರಿಹಾರೇನು 5 ಲಕ್ಷ ಬಂತು 10 ಲಕ್ಷ ಬಂತು ಗೊತ್ತಿಲ್ಲ, 5 ಲಕ್ಷ ಅಂತ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ. ಅಲ್ಲೇ ಮನೆ ಕಟ್ಟು ಮತ್ತೆ ಅದೇ ಜಾಗ, ಯಾವ ಪ್ರವಾಹ ಬರ್ತದೋ ಅದೇ ಏನಾದ್ರೂ ಮನೆ ಕಟ್ಕೊಂಡು ಇರಬೇಕು ಅನ್ನೋಂಥ ಹಠ ನಮ್ಮ ಚಂದ್ರಿಂದ ಹೋಗ್ಬೇಕಾಗ್ತದೆ. ಮತ್ತು ನಾವೆಲ್ಲರೂ ಒಕ್ಕಟ್ಟಿನಿಂದ ನಮ್ಮ ಶಾಸಕರಾಗಿರ್ಬೋದು ಅಥವಾ ನಮ್ಮ ಇಲ್ಲಿಯ ಸಚಿವರಾಗಿರ್ಬೋದು ಯಾರನ್ನೂ ಆಗಲಿ ಅದಕ್ಕೆ ಸಂಬಂಧಿಸಿದವ್ರನ್ನ ಒಕ್ಕಟ್ಟಿನ ಕೇಳ್ಬೇಕು, ನಮಗೆಲ್ಲ ಪರಿಹಾರ ಕೊಡಪ್ಪ, ಎಲ್ಲಾದರೂ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡ್ರಿ ಅಂತಾರೆ. ಯಾಕಂದರೆ ನಿಧಾನಕ್ಕೆ ಈ ಒಂದು ನದಿಗಳ ಹಿನ್ನೀರಿನಿಂದಾಗಿ ಒಮ್ಮೆ ನೀರು ಬಿಡೋದ್ರಿಂದಾಗಿ ನಿಧಾನಕ್ಕೆ ಗೋಕಾಕದ ಬಹುಭಾಗ ಕವರೇಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಗೋಕಾಕದ ಇಲ್ಲಿ ಶಾಸಕರಾಗಿರ್ಬೋದು, ತಹಶೀಲ್ದಾರರಾಗಿರ್ಬೋದು, ಡಿ ಸಿ ಅವರು ಜೊತೆಗೆ ಇಲ್ಲಿ ಸಚಿವರೆಲ್ಲ ಕುಡ್ಕೊಂಡು ಗೋಕಾಕ ಒಂದೇ ಅಲ್ಲ, ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ನದಿ ಎಲ್ಲೆಲ್ಲಿ ಹೋಗ್ತದೆ ಆ ಭಾಗದಲ್ಲಿ ನದಿ ಒಂದು ದಂಡೆಗಳಲ್ಲಿರ್ಬೋದು, ಅದರಲ್ಲೂ ಹಿನ್ನೀರು ಬಾಗಲಕೋಟೆ ಹಿನ್ನೀರು ಭಾಳ ಬರ್ತದೆ ರೀ. ಅದು ಅದರಲ್ಲೂ 524 ಏನು ಮೀಟ್ರ್ ಆಯಿತಪ್ಪ ಅಂದ್ರೆ, ಯಾಕಂದರೆ ಎಲೆಕ್ಟ್ರಿಕ್ ಸಲುವಾಗಿ ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆಂಧ್ರದ ಕಾರಣಕ್ಕಾಗಿ ತಡಿ ಆಗ್ತಾ ಇದೆ ಅಷ್ಟು. ಅದು ಅದೇನಾದರೂ ಕ್ಲಿಯರ್ ಆಯಿತಪ್ಪ ಅಂತಂದ್ರೆ ಹೆಚ್ಚು ಗೋಕಾಕ್ ಹಿನ್ನೀರಿನಿಂದ ಗೋಕಾಕ್ ಮುಳುಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಅಭ್ಯಾಸ ಮಾಡಿಸ್ಬೇಕಾಗ್ತದೆ, ಅದಕ್ಕೆ ಅದು ಪರಿಹಾರ ಆಗಬೇಕಾಗಿತ್ತು. ಅದನ್ನು ಮಾಡಬೇಕಾದ ಜನಪ್ರತಿನಿಧಿಗಳು ಮತ್ತು ಜೊತೆ ಜನರು ಸಹಿತ ನಾವು ಆದರೂ ಸಹಿತ ಅವ್ರಿಗೆ ಹೋಗಿ ಇಲ್ಲ ನಮಗೆ ಮಾಡಿಕೊಡಿಪ್ಪ ಅಂತ ಕೇಳಬೇಕಾಗ್ತದೆ. ಓಕೆ ಸರ್, ಇವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಬಂದು ನಮಗೆ ಪರಿಹಾರ ಕೊಡಿಸಿ ಅಂತ ನಮ್ಮ ಚಾನಲ್ವರೆಗೂ ಬಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ, ಅವ್ರ ಸಮಸ್ಯೆಗಳನ್ನು ಹೇಳ್ಕೋಬಹುದಲ್ಲ, ಅವ್ರು ತಿಳಿಸ್ಬೋದು ಜನರಿಗೆ, ಇಲ್ಲಪ್ಪ ಜನರಿಗೆ ತಿಳಿಸ್ಬೋದು, ಸರ್ಕಾರಕ್ಕೂ ತಿಳಿಸ್ಬೋದು, ಬೇಡ ಇಲ್ಲಿ ಸ್ಥಳೀಯ ಸರ್ಕಾರಗಳಿಗೂ ತಿಳಿಸ್ಬೋದು. ಹಿಂಗದಪ್ಪ ಅಂತೇಳಿ ಅವ್ರಿಗೆ ಬಿಟ್ಟಂಥದ್ದು ವಿಷಯ ಬಂದು ಹೇಳಬೇಕು ಬೇಕಾಗ್ತದೆ. ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಎಷ್ಟು ವಿಷಯಗಳು ನಮ್ಗೆ ತಿಳಿತಾವ ಅಂತಲ್ಲ, ಅವು ಏನಾದ್ರು ಸರ್ವಜ್ಞ ನಮಗೇನಪ್ಪ ಎಲ್ಲ ನಮ್ಮ ಜ್ಞಾನದ ಎಲ್ಲ ಬಂದು ಬೀಳ್ತದೆ ಅಂತಲ್ಲ, ಎಷ್ಟು ನಮ್ಗೆ ತಿಳಿತದೆ ಅದಕ್ಕೆ ನಮ್ಮ ಸುಳ್ಳುಗಳು ಬಂದು ಬೀಳ್ತಾ ಇರ್ತಾವ. ಎಲ್ಲನೂ ಸತ್ಯ ಬಂದು ಹೇಳ್ತಾರ ಅಂತಲ್ಲ, ಕೆಲವು ತಮಗೆ ಅನುಕೂಲ ಆಗುವಂಗೆ ಮಾತಾಡುವಂಥವ್ರು ಇರ್ತಾರೆ. ಈ ಉದಾಹರಣೆಗೆ ಶಾಸಕರು ವಿರೋಧಿಗಳು ಇದ್ದಂಥವ್ರು ಅದನ್ನ ಎಕ್ಸಾಗ್ರೇಷನ್ ಮಾಡಿ ಹೇಳ್ತಿರ್ತಾರೆ, ಶಾಸಕರ ಪರ ಇದ್ದಂಥವ್ರು ಅಥವಾ ಸಚಿವರ ಪರ ಇದ್ದಂಥವ್ರು ಇಲ್ಲ ಇದು ಮಾಡಿದ ದೊಡ್ಡ ಸಾಧನೆ ಅಂತ ಹೇಳ್ತಿರ್ತಾರೆ. ಇವ್ರು ನಡೆದ್ರೂ ಸತ್ಯ ಹುಡುಕ್ಬೇಕಾಗ್ತದೆ. ನಮ್ಮ ಉದ್ದೇಶ ಇಷ್ಟೆ, ಜನಸಾಮಾನ್ಯರಿಗೆ ಇಲ್ಲಿ ತೊಂದರೆ ಆಗಬಾರ್ದು, ಅವ್ರ ಬದುಕು ಹಸನ ಆಗಬೇಕು. ಯಾಕಪ್ಪ ಅಂದ್ರೆ ಅವ್ರಿಗೆ ಸಾಕಷ್ಟು ಸರ್ಕಾರವ್ರು ಟ್ಯಾಕ್ಸ್ ಕಸ್ಕೋತಾವ ಮಾಡ್ತಾವ, ಅವ್ರ ಕಲ್ಯಾಣ ಆಗುವಂಥದ್ದು ಬದುಕುವಂಥದ್ದು ಅವಕಾಶ ಮಾಡಿಕೊಡ್ಬೇಕು. ಎತ್ತರದ ಪ್ರದೇಶಗಳಿಗೆ ಅವ್ರು ಅನುಕೂಲ ಮಾಡಿಕೊಟ್ರೆ ಎಷ್ಟೋ ಬೇಕ ಜೀವಗಳು ಉಳಿತಾವ. ಖಂಡಿತ ಖಂಡಿತ. ಎಸ್, ನೋಡಿದ್ರಲ್ವಾ, ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನೀವು ವಾಸ ಮಾಡ್ತಾ ಇರುವಂತಹ ಊರುಗಳಲ್ಲಾಗಿರಬಹುದು, ನೀವು ಏನಾದ್ರೂ ನದಿ ತಟದಲ್ಲಿ ಬದುಕ್ತಾ ಇದ್ರಿ, ನೀವು ಕೂಡ ಪರಿಹಾರಕ್ಕಾಗಿ ಒದ್ದಾಡ್ತಾ ಇದ್ದೀರಾ, ಸಿಗದೆ ಅಂದ್ರೆ ಕಷ್ಟಗಳಿಂದ ಒದ್ದಾಡ್ತಾ ಇದ್ದೀರಾ, ನಿಮಗೆ ಯಾವ ಜೊತೆಗೆ ಇನ್ನೂ ಅಷ್ಟು ನಾವು ಕಾಳಜಿ ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇದನ್ನು ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಯಾಕಂದ್ರೆ ನಮ್ಮ ನಮ್ಗೆ